ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಬನಾನಾ ಜ್ಯೂಸ್ ಮಾಡುವಂತಿದ್ದೇನೆ. ಬನಾನಾ ಜ್ಯೂಸ್ ತುಂಬ ರೀತಿಯಲ್ಲಿ ಮಾಡ್ತಾರೆ, ಹಾಗೂ ನಾನೊಂದು ಈ ರೀತಿಯಲ್ಲಿ ಸಿಂಪಲ್ ಆಗಿ ಮಾಡ್ತಿದ್ದೀನಿ. ತುಂಬಾ ಸಿಂಪಲ್ ಆಗುಂಟು. ಇಲ್ಲಿ ಹೇಗೆ ಮಾಡೋದಂತೇಳಿ ನೋಡು. ಹಾಗೂ ಇಷ್ಟರವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಇರುವ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಕೊಡಲಿಕ್ಕೆ ಮಾತ್ರ ಬರಿಬೇಡಿ. ಹಾಗೆ ಈ ವಿಡಿಯೋ ಕೊನೆಯ ತನಕ ನೋಡಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಆಯಿತಾ? ಈಗ ನಾನಿಲ್ಲಿ ಎರಡು ಕದಳಿ ಬಾಳೆಹಣ್ಣು ತಗೊಂಡಿದ್ದೇನೆ. ಇದನ್ನು ಈ ರೀತಿ ಸಿಪ್ಪೆ ತೆಗೆದು ಸರಿಯಾಗಿ ಕಟ್ ಮಾಡಬೇಕು. ರೌಂಡ್ ರೌಂಡ್ ಆಗಿ ಕಟ್ ಮಾಡಿದರೂ ಆಗ್ಬೋದು, ಇಲ್ಲಾದರೆ ನೀವು ಎರಡು ತುಂಡು ಮಾಡಿ ಮಿಕ್ಸಿ ಜಾರಿಗೆ ಹಾಕೋದಲ್ಲ ಪರವಾಗಿಲ್ಲ, ಹಾಗೆಯೇ ಹಾಕೋದಾದರೂ ಹಾಕಿ. ಇಲ್ಲ ನೋಡಿ, ಎರಡು ಬಾಳೆಹಣ್ಣು ಕಟ್ ಮಾಡಿ ಈ ರೀತಿ ಮಿಕ್ಸಿ ಜಾರಿಗೆ ಹಾಕೊಂಡಿಟ್ಟಿದ್ದೇನೆ. ಇಲ್ಲಿ ನಾನು ಎರಡು ಏಲಕ್ಕಿ ತಗೊಳ್ತಿದ್ದೇನೆ. ಏಲಕ್ಕಿ ಬೇಕಲ್ಲ ಜ್ಯೂಸ್ ಮಾಡುವಾಗ, ಏಲಕ್ಕಿ ಇಂಪಾರ್ಟೆಂಟ್, ಅದು ಬೇಕೇ ಬೇಕಾಗ್ತದೆ ಏಲಕ್ಕಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು 4 ಚಮಚದಷ್ಟು ಸಕ್ಕರೆ ಹಾಕೊಳ್ತಿದ್ದೇನೆ, ಶುಗರ್. ನೆಕ್ಸ್ಟ್ 2 ಕಪ್ಪಷ್ಟು ನೀರನ್ನು ಹಾಕೊಳ್ತಿದ್ದೇನೆ. 2 ಕಪ್ ನೀರು ಹಾಕಿ ಆದ ನಂತರ ಇದನ್ನು ನಾವಿನ್ನು ಗ್ರೈಂಡ್ ಮಾಡಿಕೊಳ್ಳುವ. ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡಿದರೆ ಸಾಕು, ಜಾಸ್ತಿ ಗ್ರೈಂಡ್ ಹಾಕಬೇಕಂತಿಲ್ಲ. ನೋಡಿ, ಇದೀಗ ಗ್ರೈಂಡ್ ಆಗಿದೆ. ನೋಡಿ, ಒಳ್ಳೆ ಸೂಪರಾಗಿ ಬಂದಿದೆ ಇದು. ನೆಕ್ಸ್ಟ್ ಇಲ್ಲಿ ನಾನು 1 ಲೋಟದಷ್ಟು ಮಿಲ್ಕ್ ತಗೊಳ್ತಿದ್ದೇನೆ, ಹಾಲು 1 ಗ್ಲಾಸ್ ಹಾಲು. ಈ ಹಾಲು ಹಾಕಿದ ನಂತರ ಒಂದು ಸಲ ಇದನ್ನು ಸರಿಯಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು. ಒಂದು ಲೋಟಕ್ಕೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಹಾಲು ಹಾಕಿದ ನಂತರ ಈ ರೀತಿ ನೋಡಿ, ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿದರೆ ಆಯಿತು. ಈಗ ಜ್ಯೂಸ್ ಅಂತೂ ಸೂಪರಾಗಿ ರೆಡಿಯಾಗಿದೆ. ಇದಕ್ಕೆ ನಾನು ಇನ್ನೊಂದಂದರೆ ಐಸ್ ಟ್ಯೂಬ್ ಹಾಕಲಿಲ್ಲ, ಯಾಕಂದರೆ ಈಗ ಅಷ್ಟೊಂದು ಐಸ್ ಟ್ಯೂಬ್ ಬೇಡ ಮಳೆಗಾಲದಲ್ಲಿ. ಈಗ ನೋಡಿ, ಸೂಪರಾಗಿ ರೆಡಿಯಾಗಿದೆ. ಈಗ ನಾನು ಇದನ್ನು ಸರ್ವ್ ಮಾಡ್ತಿದ್ದೇನೆ. ತುಂಬ ಟೇಸ್ಟಾಗಿ ಬಂದಿದೆ, ಸಿಂಪಲ್ ಆಗಿದ್ದರೆ ತುಂಬಾ ಟೇಸ್ಟಾಗಿದೆ ಈ ಬನಾನಾ ಜ್ಯೂಸ್ ಅಂತೂ. ನೆಕ್ಸ್ಟ್ ಇಲ್ಲಿ ನಾನು ನೀರಲ್ಲಿ ಹಾಕಿಟ್ಟಂತ ಕಾಮಕಸ್ತೂರಿ ಹಾಕೊಳ್ತಿದ್ದೇನೆ. ಇದಕ್ಕೆ ಡೆಕೋರೇಟಿವ್ ಮಾತ್ರ ಮೇಲುಗಡೆ, ಬೇಕಿದ್ರೆ ಹಾಕಿ ಇಲ್ಲದ್ರೆ ಬೇಡ. ಇದು ತುಂಬಾ ಕೂಲ್ ಕಾಮಕಸ್ತೂರಿ. ಇದನ್ನು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ತುಂಬಾ ಕೂಲ್ ಆಗ್ತದೆ ನಿಮಗೆ. 2 ಗ್ಲಾಸಿಗೆ ಕೂಡ ಈ ರೀತಿ ಹಾಕೊಳ್ತಿದ್ದೇನೆ ಮೇಲೆ ನೋಡಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಒಣದ್ರಾಕ್ಷೆ ಈ ರೀತಿ ಡೆಕೋರೇಟಿಗೆ ಅಂತ ಇಡ್ತಿದ್ದೇನೆ. ನೀವಿದು ಹಾಕ್ಬೇಕಂತ ಇಲ್ಲ, ನಾನಿಲ್ಲಿ ತುಂಬಾ ಡೆಕೋರೇಷನ್ಗೆ ಅಂತ ಇಟ್ಟದ್ದು. ನೀವು ಯಾರಾದರೂ ಗೆಸ್ಟ್ ಬಂದರೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಖುಷಿ ಆಗ್ತದೆ, ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬಾ ಖುಷಿ ಆಗ್ತದೆ ಅವರಿಗೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಗ್ಲಾಸಿಗೆ ಗೋಡಂಬಿ ತಗೊಂಡು ಸಣ್ಣ ಸಣ್ಣ ತುಂಡು ಮಾಡಿ ಈ ರೀತಿ ಸುತ್ತಲೂ ಹಾಕೊಂಡಿದ್ದೇನೆ. ಹಾಗೆ ಇವತ್ತಿನ ಬನಾನಾ ಜ್ಯೂಸ್ ಅಂತೂ ತುಂಬಾ ಸೂಪರಾಗಿ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ನೋಡಬೇಕು, ಮತ್ತು ನನಗೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತೇಳಿ. ಹಾಗೂ ಇನ್ನೂ ಕೂಡ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್.